ಗುಡ್ ಮಾರ್ನಿಂಗ್ ಮಕ್ಕಳೇ ಇವತ್ತು ನಾವು ನಿನ್ನೆ ದೇಶ ಕಟ್ಟೋಣ ಬಾ ಈ ಪದ್ಯವನ್ನು ನೋಡಿದ್ದೇವಲ್ಲ ಇವತ್ತು ಅದರದ್ದು ಶಬ್ದಗಳ ಅರ್ಥ ಪ್ರಶ್ನೆ ಉತ್ತರವನ್ನು ನೋಡೋಣ ಓಕೆ ನೋಡಿ ಶಬ್ದಗಳ ಅರ್ಥ ಒಂದನೆಯದು ತೃಪ್ತಿ ಅಂದರೆ ಸಮಾಧಾನ ತೃಪ್ತಿ ಅಂದರೆ ಸಮಾಧಾನ ಎರಡನೇದ್ದು ಅಭಿಮಾನ ಅಂದರೆ ಹೆಮ್ಮೆ ಅಭಿಮಾನ ಅಂದರೆ ಹೆಮ್ಮೆ ಮೂರನೇದ್ದು ಅನುದಿನ ಅನುದಿನ ಅಂದರೆ ಪ್ರತಿದಿನ ಅನುದಿನ ಅಂದರೆ ಪ್ರತಿದಿನ ಅಥವಾ ದಿನಾಲು ಅನುದಿನ ಅಂದರೆ ಪ್ರತಿದಿನ ಅಥವಾ ದಿನಾಲು ಎರಡು ಅರ್ಥಗಳಿವೆ ನಾಲ್ಕನೇದ್ದು ವಂದಿಸು ಅಂದರೆ ನಮಸ್ಕಾರ ಮಾಡು ನೋಡಿ ನಾಲ್ಕನೇದ್ದು ವಂದಿಸು ವಂದಿಸು ಅಂದರೆ ನಮಸ್ಕಾರ ಮಾಡು ಐದನೇದ್ದು ವೈರಿ ಅಂದರೆ ಹಗೆ ಶತ್ರು ವೈರಿ ಅಂದರೆ ಎರಡು ಅರ್ಥ ಇವೆ ಹಗೆ ಮತ್ತು ಶತ್ರು ಆರನೇದ್ದು ಮತ್ಸರ ಹೊಟ್ಟೆ ಕಿಚ್ಚು ದ್ವೇಷ ಎರಡು ಶಬ ಅರ್ಥಗಳಿವೆ ಮತ್ಸರ ಅಂದರೆ ಹೊಟ್ಟೆ ಕಿಚ್ಚು ದ್ವೇಷ ಈಗ ನಾವು ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಯಾವುದರಲ್ಲಿ ಸಂತಸ ಪಡಬೇಕು ದುಡಿಯುವುದರಲ್ಲಿ ಸಂತಸ ಪಡಬೇಕು ಕೆಲಸ ಮಾಡುವುದರಲ್ಲಿ ದುಡಿಯುವುದರಲ್ಲಿ ನಾವು ಸಂತಸ ಪಡಬೇಕು ವಿದ್ಯುತ್ತನ್ನು ಹೇಗೆ ಉರಿಸಬೇಕು ಲೆಕ್ಕಾಚಾರದಿಂದ ವಿದ್ಯುತ್ತನ್ನು ಉರಿಸಬೇಕು ಅಂದರೆ ಲೆಕ್ಕ ಮಾಡಿ ಹಿತಮಿತವಾಗಿ ಮಿತವಾಗಿ ಲೆಕ್ಕಾಚಾರ ಮಾಡಿ ಉಪಯೋಗಿಸಬೇಕು ಅನುದಿನವೂ ಯಾರಿಗೆ ನಮಿಸಬೇಕು ಮಾತಾಪಿತರಿಗೆ ಅನುದಿನವೂ ನಮಿಸಬೇಕು ಮನದಿಂದ ಏನನ್ನು ಅಳಿಸಬೇಕು ವೈರ ಮತ್ಸರವನ್ನು ಮನದಿಂದ ದಿ ಮನದಿಂದ ಅಳಿಸಬೇಕು ವೈರ ಮತ್ತು ಮತ್ಸರವನ್ನು ಮನದಿಂದ ಅಳಿಸಬೇಕು ರಾಷ್ಟ್ರ ರಕ್ಷಣೆಗೆ ಯಾವುದನ್ನು ಅರ್ಪಿಸಬೇಕು ರಾಷ್ಟ್ರ ರಕ್ಷಣೆಗೆ ತನುಮನವನ್ನು ಅರ್ಪಿಸಬೇಕು ಓಕೆ ಮಕ್ಕಳೇ ಗೊತ್ತಾಯ್ತಲ್ಲ ಯಾವುದರಲ್ಲಿ ಸಂತಸ ಪಡಬೇಕಾಗಾದರೆ ದುಡಿಯುವುದರಲ್ಲಿ ಸಂತಸ ಪಡಬೇಕು ವಿದ್ಯುತ್ತನ್ನು ಹೇಗೆ ಉರಿಸಬೇಕು ಲೆಕ್ಕಾಚಾರದಿಂದ ಉರಿಸಬೇಕು ಅನುದಿನವು ಯಾರಿಗೆ ನಮಿಸಬೇಕು ಮಾತಾಪಿತರಿಗೆ ನಂಬಿಸಬೇಕು ಮನದಿಂದ ಏನನ್ನು ಅಳಿಸಬೇಕು ವೈರ ಮತ್ಸರವನ್ನು ಅಳಿಸಬೇಕು ರಕ್ಷಣೆಗೆ ಯಾವುದನ್ನು ಅರ್ಪಿಸಬೇಕು ರಾಷ್ಟ್ರ ರಕ್ಷಣೆಗೆ ತನುಮನವನ್ನು ಅರ್ಪಿಸಬೇಕು ಓಕೆ ಮಕ್ಕಳೇ ಗೊತ್ತಾಯ್ತಲ್ಲ ನೀಟಾಗಿ ವಿಡಿಯೋವನ್ನು ಒಮ್ಮೆ ನೋಡಿ ಅದರೊಟ್ಟಿಗೆ ನೀವು ಕೂಡ ಓದಲಿಕ್ಕೆ ಪ್ರಯತ್ನ ಮಾಡಿ ಆಮೇಲೆ ಬರೀರಿ ಗೊತ್ತಾಯ್ತಲ್ಲ ಮಕ್ಕಳೇ ಪ್ರಶ್ನೆ ಬರೆದು ಉತ್ತರ ಬರೀಬೇಕು ಈಗ ಯಾರ ಹತ್ರ ಆದರೂ ಟೆಕ್ಸ್ಟ್ ಬುಕ್ ಇದ್ದರೆ ನೀವು ಅದರಲ್ಲೇ ಉತ್ತರವನ್ನು ಬರಿಬಹುದು ಗೊತ್ತಾಯ್ತಲ್ಲ ಯಾರತ್ರ ಟೆಕ್ಸ್ಟ್ ಬುಕ್ ಇಲ್ಲ ಅವರು ಪ್ರಶ್ನೆ ಬರೆದು ಉತ್ತರವನ್ನು ಬರಿಬೇಕು ನೋಟ್ಬುಕ್ನಲ್ಲೂ ಬರೀರಿ ಓಕೆ ಬಾಯ್